2000 ರೂಪಾಯಿ ಕೊಡ್ತಿದ್ದಿದ್ದು ನಮಗೆ ತುಂಬ ಅನುಕೂಲ ಆಗಿತ್ತು. ಅದು ಯಾಕೆ ಹೀಗೆ ಮಾಡಿದ್ವಿ ಅಂತ ಗೊತ್ತಿಲ್ಲ. ಇದೊಂಥರ ಆಸೆ ತೋರಿಸಿ ಮೋಸ ಮಾಡ್ದಂಗೆ ಆಯಿತು ನಮಗೆ. ಯಾಕೆ ಇದು ಹಿಂಗೆ ಮಾಡಿದ್ರಿ ಸಿದ್ದರಾಮಯ್ಯವರೇ? ನೀವು ತುಂಬ ಮಾತಿಗೆ ತಪ್ಪಿದ್ರಿ ಅಂತ ಆಗ್ತಾಯಿದೆ. ಇದು ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನಮಗೆ ಕೊಡಿ, ತುಂಬ ಅನುಕೂಲ ಆಗ್ತಿದೆ ನಮಗೆ, ಕೊಡಿ. ನೀವು ಕೊಡ್ತೀನಿ, ನಾನು ಒಂದು ಸರ್ ಎಲೆಕ್ಷನ್ ಮುಗಿದ್ರೂ ನಮಗೆ ಕೊಡ್ತೀನಿ ಅಂತ ಹೇಳಿದ್ವಿ ನೀವು. ಆದರೆ ಇವಾಗ ಜನ ಅಂದಂಗೆ ಆಗೋಯ್ತು. ಎಲೆಕ್ಷನ್ ಮುಗಿಯೋವರೆಗೂ ನಿಮಗೆ ಕೊಡ್ತಾರೆ, ನಿಮ್ಗೆ ಆಮೇಲೆ ಕೊಡಲ್ಲ ಅಂತ ಹೇಳಿದ್ರಿ. ಹಾಗೇ ಆಗೋಯ್ತು ಜನಗಳ ಲೆಕ್ಕನೆಯ. ನಾವು ನಿಮ್ಗಳಿಗೆಲ್ಲ ಓಟ್ ಹಾಕಿ ಸುಮ್ಮನೆ ಗೆಲ್ಲಿಸಿದ್ದು ವೇಸ್ಟಾ ಹೇಳಿ? ನಾವು ಸಿದ್ದರಾಮಯ್ಯವ್ರು ಬರಲಿ, ನಮ್ಗೆ ಅನುಕೂಲ ಆಗುತ್ತೆ ಅಂದರೆ ನೀವು ಈಗ ಮಾಡಿದ್ರಲ್ಲ, ಇದು ಯಾವ ನ್ಯಾಯ? ನಮಗೆ ಕೊಡಿ. ನಮಗೆ 2000 ರೂಪಾಯಿಂದ ತುಂಬ ಅನುಕೂಲ ಆಗ್ತಾಯಿದೆ. ನೀವು ಅನುಕೂಲ ಈಗ ಅನನುಕೂಲ ಮಾಡಿದ್ರಲ್ಲ, ಯಾಕೆ ಕೊಡಿ ನಮಗೆ. ನೀವು ಮಾತಿಗೆ ತಪ್ಪದೇ ನಡ್ಕೊಳ್ಳಿ. ನೀವು ಮಾತಿಗೆ ಮಾತು ಕೊಟ್ಟಿದ್ದೀರೋ ಅವತ್ತು, ಇವತ್ತು ಮಾತಿಗೆ ತಪ್ಪಬೇಡಿ ಅಂತ ಹೇಳಿ ಹೇಳೋದಕ್ಕೆ ಬಯಸ್ತೀನಿ ನಾನು. ನನ್ನ ಹೆಸರು ಜಯಮ್ಮ. 2000 ರೂಪಾಯಿ ಬರ್ತಾ ಇತ್ತಲ್ಲ, ಇವಾಗ ಬರ್ತಾ ಇಲ್ಲ. ಅವಾಗ ಬಂದಿದ್ರೆ ನಮಗೆ ಅದು ನಮಗೆ ಸಂಘಕ್ಕೆ ನಮಗೆಲ್ಲ ಹುಷಾರಿಲ್ಲ, ಹಾಸ್ಪಿಟ್ಲಿಗೆಲ್ಲ ವೀಜ್ ಆಗೋದು. ಈಗ ಅಂದರೆ ಬರ್ತಾ ಇರಲ್ಲ, ನಮಗೆ ಬರಬೇಕು. ಆ ಥರ ಮಾಡಿಕೊಡಿ ನಮಗೆ. 2000 ರೂಪಾಯಿ ಹಾಕಿದ್ರೆ ನಮಗೂ ಒಳ್ಳೆಯದು, ಹಾಕಲೇಬೇಕದು. ಯಾಕೆಂದರೆ ನಾವು ತುಂಬ ಹೆಲ್ಪ್ ಮಾಡಿದ್ದೀವಿ ಮಹಿಳೆಯವರೆಲ್ಲ ಸೇರಿ. ನಮಗೆ 2000 ರೂಪಾಯಿ ಹಾಕಿದರೆ ನಮ್ಗೆ ಅನುಕೂಲ ಆಗುತ್ತೆ, ಅನುಕೂಲ ಆಗ್ತಿತ್ತು. ಹಾಸ್ಪಿಟ್ಲಿಗೆ ನಮಗೆಲ್ಲ ಪ್ರತಿಯೊಂದಕ್ಕೂ ಈಜ್ ಆಗೋದು. ಈಗೆಲ್ಲ ನಮಗೆಲ್ಲ ಬಿ ಪಿ ಶುಗರು ಕಾಯಿಲೆಗಳಿಗೆಲ್ಲ ತಕ್ಷಣ ತಗೊಂಡೋಗಿ ನಮ್ಮ ಅಕೌಂಟಲ್ಲಿತ್ತು, ತಗೊಂಡೋಗಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಕೊಳ್ಳೋವು. ಇವಾಗಿಲ್ಲ, ಇವಾಗ ನಮಗೆ 2000 ರೂಪಾಯಿ ಹಾಕಂಗೆ ಮಾಡಿಕೊಡಿ ಸರ್. ಗಾಯತ್ರಿ ಅಂತ ಸರ್, ಒಳ್ಳೆ ನರಸೀಪುರ ನಮ್ದು. ಶಿವಲಕ್ಷ್ಮಿದು ಕೆಲವರಿಗೆ 7ನೇ ಕಂತು ಬಂದೈತೆ, ಕೆಲವರಿಗೆ 8ನೇ ಕಂತು, 9ನೇ ಕಂತು, 10ನೇ ಕಂತಿಗೆ ಲಾಸ್ಟ್ ಆಗೈತೆ. 10ನೇ ಕಂತಿಂದ ದುಡ್ಡು ಬತ್ತೇ ಇಲ್ಲ ಗೃಹಲಕ್ಷ್ಮಿದು, ಯಾರಿಗೂ ಬತ್ತೇ ಇಲ್ಲ ಒಬ್ರಿಗೂ. ಗೃಹಲಕ್ಷ್ಮಿದು 5 ವರ್ಷ ನಾವು ಕೊಡ್ತೀವಿ ಅಂತ ಹೇಳಿ ಪ್ರಮಾಣ ಸತ್ಯ ಎಲ್ಲ ಮಾಡಿದರು ಎಲ್ಲವರ್ಗೂ. ಈಗ ಅದು ಸ್ಟಾಪ್ ಮಾಡಾಕವ್ರೆ. ಮತ್ತು ಕರೆಂಟ್ ಬಿಲ್ಲು, ಕರೆಂಟ್ ಬಿಲ್ಲು ಕೆಲವ್ರಿಗೆ ಬತ್ತೇ ಇಲ್ಲ. ಕೆಲವರಿಗೆ ಕರೆಂಟ್ ಬಿಲ್ ಹೆಣ್ಣಿನ ಕರೆಂಟ್ ಬಿಲ್ಲೇ ಬತ್ತೈತೆ, ಕರೆಂಟ್ ಬಿಲ್ಲು ಬತ್ತೈತೆ, ಗೃಹಲಕ್ಷ್ಮಿದು ಬತ್ತೇ ಇಲ್ಲ. ಆಯ್ತಾ, ಅಕ್ಕಿ ದುಡ್ಡೊಂದು ಶಿಸ್ತಾಗಿ ಬತ್ತೈತೆ, ಅಕ್ಕಿ ದುಡ್ಡು ಬತ್ತೈತೆ, ಗೃಹಲಕ್ಷ್ಮಿದು ಮಾತ್ರ ಬತ್ತೇ ಇಲ್ಲ. ಅಷ್ಟೇ, ನಿಲ್ಸಿ ಹಾಕ್ಯವ್ರಿ. ಅದರಿಂದ ಪರವಾಗಿರಲಿಲ್ಲ, 2000 ಹಾಕೋದ್ರಿಂದ ಏನು ಪರವಾಗಿರಲಿಲ್ಲ. 2000 ಹಾಕೋರು ಹೆಂಗ ಜೀವನ ನಡ್ಕೊಂಡು ಹೋಗೋದು, ಅಕ್ಕಿ ದುಡ್ಡು ಅದು ಇದು ಅಂತ ಹೆಂಗ ಜೀವನ ನಡ್ಕೊಂಡು ಹೋಗೋದು. ಇನ್ನೆಲ್ಲಿ ಬತ್ತೇ ಇಲ್ಲ, ಅಯ್ಯೋ ನಾವು ಓಟ್ ಹಾಕ್ತಿದ್ರು ಆಗಿತ್ತು, ನಮ್ಗೆ ಅಕ್ಕಿ ದುಡ್ಡು ಬತ್ತೇ ಇಲ್ಲ, ನಾವು ಓಟ್ ಹಾಕಕ್ಕೆ ಆಯ್ತು, ನಾವು ಹಾಕ್ತಿದ್ರು ಆಗಿತ್ತು, ಬತ್ತೇನೇ ಇಲ್ಲ ಅಕ್ಕಿ ದುಡ್ಡು ಅಂತ ಹೆಂಗಸ್ರೆಲ್ಲ ಮಾತಾಡ್ತಾ ಅವ್ರೆ. ಆಯ್ತಾ, ಅಕ್ಕಿ ದುಡ್ಡು ಮಾತ್ರ ಗೃಹಲಕ್ಷ್ಮಿದು ಬತ್ತೇ ಇಲ್ಲ ಎಲ್ಲವರೆಗೂ. 5 ವರ್ಷ ಗ್ಯಾರಂಟಿ ಎಡದ ಕೈಲಿ ಇಬ್ಬರು ಅನ್ನೋರು ಡಿ ಕೆ ಶಿವಕುಮಾರ್ ಅವರುವೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರೂ ಗ್ಯಾರಂಟಿ 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 ಅಂತ ಪ್ರಮಾಣ ವಚನ ಮಾಡಿ ಈಗ ಕಳ್ಳರಂಗೆ ಕತ್ಕೂತವ್ರಿ. ಅಷ್ಟೇ, ಕಳ್ಳರೇ ಅವರು ಕಂಟಿನ್ಯೂ ಮಾಡ್ತೀವಿ 5 ವರ್ಷದವರೆಗೂ ಕಂಟಿನ್ಯೂ ಮಾಡ್ತೀವಿ ಅಂದರು. ಎಲ್ಲಿ ಕಂಟಿನ್ಯೂ ಮಾಡ್ಯಾರೆ? ಕಂಟಿನ್ಯೂನೇ ಮಾಡಿಲ್ಲ. ಕಳ್ಳರಂಗೆ ಕತ್ಕೂತವ್ರೆ. ಗೃಹಲಕ್ಷ್ಮಿ ಹಾಕ್ತೀವಿ 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 ಎಲ್ಲ ಹಾಕ್ತಾವ್ರೆ, ಹಾಕೇ ಇಲ್ಲ. ಕೆಲವ್ರಿಗೆ ಬಂದೇ ಇಲ್ಲ ಬಿಡಿ, ಕೆಲವ್ರಿಗೆ ಬಂದೇ ಇಲ್ಲ ಗೃಹಲಕ್ಷ್ಮಿ ದುಡ್ಡು, ಬಂದೇ ಇಲ್ಲ ಗೃಹಲಕ್ಷ್ಮಿದು, ಗೊತ್ತಾ? ಆ ಥರ ನಡೆಸ್ತಾವ್ರೆ ರಾಜಕೀಯದವರು ಎಲ್ಲವರ್ಗೂ. ಇನ್ನು ಗೆಲ್ತಾರೆ ಅವರು, ಇನ್ನು ಹಾಕ್ತಾರೆ ಹೆಂಗಸ್ರು ಓಟ ಅವ್ರಿಗೆ. ಆಮೇಲೆ ಈಗೊಂದು ಗೆಲ್ಲೋವರೆಗೆ ಏನು ಮಾಡಿದರು, ಗಂಡಸರಿಗೆ 2000 ಗ್ಯಾರಂಟಿ ಅಂದರು, ಗಂಡಸರಿಗೆ 2000 ಗ್ಯಾರಂಟಿ ಅಂದರು. ಗಂಡಸ್ರಿಗೂ ಇಲ್ಲ ಹೆಂಗಸ್ರಿಗೂ ಇಲ್ಲ, ಎಲ್ಲ ನೆಮ್ಮಿ 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 ಅರ್ಧ ಈ ಕಡೆಗೆ ಅರ್ಧ ಆ ಕಡೆಗೆ ಆಯಿತು. ಸೋಮನೆಗ ತೆಪ್ಪನೇ ಎಲ್ಲ ಮುಚ್ಚಿದ ಕೆಂಡದಂಗೆ, ಬೂದಿ ಮುಚ್ಚಿದ ಕೆಂಡದಂಗೆ, ಅವ್ರೆ ಬೂದಿ ಮುಚ್ಕೊಂಡು ಕೆಂಡದಂಗೆ ಇರೋದವರು, ಇನ್ನೇನಿಲ್ಲ. ಗೊತ್ತಾಯ್ತರಾ? ಈಗ ನೋಡಿದರೆ 1 ವರ್ಷ ಹಾಕಿದ್ರೇನಪ್ಪ, 1 ವರ್ಷ ಅಲ್ಲ, 8 ತಿಂಗಳು ಹಾಕವ್ರಿ, 8 ತಿಂಗಳು ಹಾಕವ್ರೆ ಬಿಡಿ. ಈ ಸರಿ ಎಲೆಕ್ಷನ್ನು ಒಂದು ತಿಂಗಳೈತೆ ಅನ್ನೋಂಗೆ ನಿಲ್ಲಿಸಿದ್ದು, ಎಲೆಕ್ಷನ್ ಆಯ್ತಲ್ಲ ಎಂ ಪಿ ಎಲೆಕ್ಷನ್ನು, ಎಲೆಕ್ಷನ್ ಆದಮೇಲೆ ನಿಲ್ಲಿಸಿದ ದುಡ್ಡು. ಅಲ್ಲಿಂದ ಇಲ್ಲಿವರೆಗೂ ಯಾರಿಗೂ ದುಡ್ಡು ಬಂದಿಲ್ಲ, ಒಬ್ಬರಿಗೂ ದುಡ್ಡು ಬಂದಿಲ್ಲ, 1 ರೂಪಾಯಿ ದುಡ್ಡು ಬಂದಿಲ್ಲ ಅಷ್ಟೇ. ಏನಾ ಹೌದು, ಆಗುತ್ತೆ ಮತ್ತೆ ಈಗ ಏನಾದ್ರು ಮತ್ತೆ ಅದೇ ಥರ ಹಾಕಿದರೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಂತ ಅಂದರೆ ಸಿದ್ದರಾಮಯ್ಯ ಇರೋವರೆಗೂ ಹೆಂಗಸ ಹತ್ರ ಬಯಸ್ಕೊಳ್ಳೋದೆ, ಬೈತಾ ಇರ್ತಾರೆ, ಅಯ್ಯೋ ನನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಓಟ್ ಹಾಕಿಸ್ಕೊಂಡ್ರು, ನಮಗೆ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ, ಯಾರ ಬಾಯಲ್ಲಿ ನೋಡಿದ್ರೆ ಬೇತೋ ಅವ್ನಿಗೆ ಹಾಕ್ತಿದ್ರು ಆಗಿತ್ತು ಅಂತಾರೆ ಹೊರತು, ಅಯ್ಯೋ
ದುಡ್ಡು ಬತ್ತಾ ಇಲ್ಲ, ಆ ಬತ್ತ ಐತೆ ಹಾಕಿದ್ರೆ ಆಗಿತ್ತು ಅಂತ ಯಾರ ಬಯಲೂ ಇಲ್ಲ. ಎಲ್ಲರ ಬಯಲು ತೋ ಅವ್ನಿಗೆ ಆಗ್ತದ್ರು ಆಗಿತ್ತು ತೂ ಅಂತಾರೆ, ಥೋ ಅವ್ನಿಗೆ ಆಗ್ತದ್ರು ಆಗಿತ್ತು ಅಂತಾರೆ ಹೊರತು ಹಾಕ್ಬೇಕಾಗಿತ್ತು ಅಂತ ಇದುವರೆಗೂ ಯಾರ ಬಯಲು ಕೇಳೇ ಇಲ್ಲ ನಾನು, ಗೃಹಲಕ್ಷ್ಮಿದೇ ಕೇಳಿಲ್ಲ. ಆಮೇಲೆ ಇನ್ನೂ ಒಂದು ರೇಷನ್ ಕಾರ್ಡು, ಅರ್ಧ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಗೊತ್ತಾಯ್ತರ, ಎರಡು ದಿವಸ ರೇಷನ್ ಕಾರ್ಡ್ ಬಿಡ್ತಾವ್ರೆ ಅಂತ ಹೇಳಿ ಮೊಬೈಲಲ್ಲಿ ಟಿವಿಲೆಲ್ಲ ತೋರಿಸಿದ್ರು. ನಾನು ಹೋಗಿದ್ದೆ, ನನಗೂ ರೇಷನ್ ಕಾರ್ಡ್ ಮಾಡ್ತಾನೆ ಅಂತ ಹೋಗಿದ್ದೆ. ಅಲ್ಲಿ ಗಲಾಟೆ ಆಗಿ ರೇಷನ್ ಕಾರ್ಡೇ ಮಾಡೋಕ್ಕಾಗಲಿಲ್ಲ, ಒಬ್ಬರಿಗೂ ಒಂದು ಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇವ್ರು ಯಾಕೆ ಪ್ರಚಾರ ಮಾಡ್ತಾರೆ, ಬುರುಡೆ ಯಾಕೆ ಬಿಡ್ತಾರೆ, ಸುಳ್ಳು ಅಂತ ಹೇಳಿದ್ರು ನಮ್ಗೆ ಹೋಗೋದಕ್ಕೆ. ಆ ಥರ ಎಲ್ಲ ನಡೀತಾ ಐತೆಯಪ್ಪ. ಬಡವ್ರು ಎಲ್ಲಿ ಉದ್ಧಾರ ಆಯ್ತಾರಪ್ಪ, ಉದ್ಧಾರನೂ ಆಗೋಕ್ಕಿಲ್ಲ. ಬಡವರು ಬಡವ್ರ ಜೀವನ ಹಿಂಗೆ ಒಂದೊಂದು ಕೆ ಜಿ ಹೂ ಕಟ್ಕೊಂಡು ಅರ್ಧ ಕೆ ಜಿ ಅಕ್ಕಿ ತಗೊಂಡು ತಿನ್ಕೊಂಡು ಇರ್ತಾ ಇದ್ವಿ ಅಷ್ಟೇ. ರಂಗಮ್ಮ, ನಾವೇನು ಅವ್ರನ್ನ ದುಡ್ಡು ಕೊಡಿ ಅಂತ ಕೇಳಿರಲಿಲ್ಲ. ನಾವು ಆಗ್ತಾಯಿದ್ರು ಈ ಎಲೆಕ್ಷನ್ ತೊಟ್ಟಿಂದನೂ ನಮ್ಗೆ ಆಗ್ತಾಯಿಲ್ಲ ಅದು, ನಮ್ಮ 2,000 ರೇಷನ್ ದುಡ್ಡು 500 ಕೊಡ್ತೀನಿ ಅಂದರು, ಅದು ಸರಿಗೆ ಆಗ್ತಾಯಿಲ್ಲ. ಈ ಅಧಿಕಾರಿಗಳೇ ತಿಂತಾರೆ ಸುಮ್ಮನೆ ದುಡ್ಡು 2,000 ಕೊಡ್ತೀನಿ ಅನ್ನೋದು, 2 ಹಾಕೋದು, ಅದನ್ನು ನಿಲ್ಲಿಸೋದು. ಜನ ಏನು ಕೇಳೋಕೆ ಹೋಗಿದ್ರು ಅವ್ರನ್ನ? ನಾವು ಹೆಂಗ ಜೀವನ ಮಾಡ್ಕೊಂಡು ಹೋಯ್ತಿದ್ದ ತಾನೇ, ಬಡ್ಡಿ ಸಾಲ ಮಾಡ್ಕೊಂಡು ಹೆಂಗ ತಗೊಂಡು ನಾವು ಜೀವನ ಮಾಡ್ಕೊಂಡು ಹೋಯ್ತೀವಿ. ಈಗ ಮಳೆ ಬಂದು ಹೆಂಗೆ ಮಾಲ ಹಾಕತ್ತೀವಿ, ಎಲ್ಲ ಕರ್ಗು ಹೋಗ್ತೈತೆ. ಅದನ್ನು ಸರಿಗಿಲ್ಲ, ಏನು ಮಾಡ್ಕೊಡಲ್ಲ ನಮಗೆ, ಓನರ್ಗೆ ಯಾವುದನ್ನು ಒಂದು ವ್ಯವಸ್ಥೆನೇ ಮಾಡ್ಕೊಡಲ್ಲ. 2,000 ಕೊಡ್ತೀನಿ ಅಂತ ಅಂದ್ರಲ್ಲ, ಅದನ್ನು ಯಾಕೆ ನಿಲ್ಲಿಸಿದ್ರು? ನಾವು ಕೇಳಕ್ಕೆ ಹೋಗಿದ್ವು ಅವ್ರನ್ನ, ಇಲ್ಲ ಹಾಕ್ಬೇಕು ಅಧಿಕಾರಿಗಳು 1,00,000 ಮಾಡ್ಕೊಳ್ಳೋದು ಅವ್ರ ಮನೆಗೆ ಇಟ್ಕೊಳ್ಳೋದಾ? ಹಾಂ, ಬಡವರು ಬಡವ್ರಿಗೆ ನಮ್ಮ ದುಡ್ಡೇ ಹಾಕ್ತಾರೆ, ಅದನ್ನು ಹಾಕ್ಬೇಕು. ಬಡವರು ಮುತ್ಕಿ ಮೋಟ್ರಿಗೆ ಮಾತ್ರ ಔಷಧಿಗಾರ ಎಷ್ಟು ಜನ ಹೆಂಗೆ ಕಾಯ್ತಾ ಇದ್ರು ಗೊತ್ತಾ ಅದನ್ನು? ಅಯ್ಯೋ ಬರುತ್ತಲ್ಲ ಬರುತ್ತಲ್ಲ, ನಮ್ಮ ಮಾತ್ರ ಔಷಧಿಗೆ ಆಗುತ್ತಲ್ಲ ಅಂತ ನಮ್ಮ ದುಡ್ಡುಗಳೇ ಹಾಕೋರು. ಅದನ್ನು ಆಸೆ ಮುಟ್ಟಿಸ್ಬಿಟ್ಟು ಗೆದ್ಕೊಬಿಟ್ಟು 1,00,000 ಮಾಡ್ಕೊಳ್ಳೋದು ಅವರು ಮನೇಲಿ ಇರೋದು, ಮತ್ತೆ ಹೋಯ್ತು ಲಾಸ್ ಆಯಿತು ರಾಜಕೀಯದಲ್ಲಿ ಗೆಲ್ಲೋವರೆಗೂ ಗೆದ್ದು ಅವ್ರ ಮನೆಗೆ ಮಾಡ್ಕೊತಾರೆ, ನಮ್ಗಳು ಬಡವ್ರ ತಲೆ ಮೇಲೆ ಕಲ್ಲಿಡ್ತಾರೆ. ಎರಡು ತಿನ್ನಕ್ಕೆ ಅನ್ನನ ಅನ್ನ ಕೊಡ್ತಾ ಇದ್ದಿದ್ದು ಅನ್ನ ರೇಷನ್ ದುಡ್ಡು ಹಾಕ್ತೀವಿ ಅಂತ ಅಂದೆ, ಅದನ್ನೇ ಸರಿಗೆ ಹಾಕಲ್ಲ. 5 ಕೊಡ್ತಾರೆ, 3 ಅಕ್ಕಿ ಕೊಡ್ತಾರೆ ಅಲ್ಲಿ. ಅಲ್ಲಿ ಕೇಳಕ್ಕೆ ಹೋದ್ರೆ ನೀವು ಅಲ್ಲಿ ಕೇಳ್ರಮ್ಮ, ಹೋಗಿ ಫುಡ್ ಆಫೀಸಲ್ಲಿ ಕೇಳ್ರಮ್ಮ, ಅಲ್ಲಿ ಕೇಳಿ ಅಂತಾರೆ. ಒಬ್ಬೊಬ್ರಿಗೆ ರೇಷನ್ ಕಾರ್ಡೇ ಇಲ್ಲ. ಸಿದ್ದರಾಮಯ್ಯನ ಅವ್ರನ್ನ ಕೇಳಕ್ಕೆ ಹೋಗಿದ್ವಿ, ಗೆಲ್ಲಿಸಿ ನಮ್ಗೆ ಹಾಕ್ತೀವಿ, ಪ್ರತಿನಿತ್ಯ ಹಾಕ್ತೀನಿ 2,500 ಹಾಕ್ತೀವಿ ಅಂತ ಎಲ್ಲ ಹೇಳಿದ್ರು. ನಾವು ಅದರಿಂದ ಹೆಂಗೆ ಜೀವನ ಮಾಡ್ಕೊಂಡು ಎಷ್ಟೋ ಅಮ್ಲ ಗಂಜ ಕುಡಿಯೋದು, ಒಂದು ಮಾತ್ರೆ ಔಷಧಿ ತಗೊಳ್ಳೋದು, ನಮ್ಮನೆ ಗಂಡಿರ್ಗೆ ಹುಷಾರು ಇರ್ತಿರ್ಲಿಲ್ಲ, ತಗೊಂಡು ಹೆಂಗೋ ಜೀವನ ಮಾಡೋದು, ಅದನ್ನು ನಿಲ್ಲಿಸ್ಕೊಂಡು ಕೂತವ್ರು 3 ಇಲ್ಲ ಸ ಇಲ್ಲ ಹಾಕಲ್ಲ. ಬೇರೆ ಯಾವುದಕ್ಕಾರ ಹಾಕ್ಬೇಕು, ಬಡವ್ರಲ್ವಾ ದೊಡ್ಡವ್ರಿಗೂ ಹಾಕ್ತಾರೆ. ಬಸ್ ಚಾರ್ಜಾ? ದೊಡ್ಡವ್ರು ಯಾರೂ ಹೋಯ್ತಾ ಇಲ್ಲ, ಬಡವ್ರು ದೊಡ್ಡವರೇ ಹೋಯ್ತಾ ಇರೋದು, ಬಡವ್ರು ಯಾರೂ ತಿರುಗ್ತಾ ಇಲ್ಲ. ಅವರೆಲ್ಲ ಗೌರ್ಮೆಂಟ್ ನೌಕರಿಯರು, ಲೇಡೀಸ್ಗೆಲ್ಲ ಅವ್ರಿಗೆ ಅವರೇ ತಿರುಗ್ತಾ ಇರೋದು. ನಾವು ತಿರುಗ್ತಾ ಇದ್ದೀವಿ ಏನಾರ, ಅದು ನಿಲ್ಲಿಸ್ಲಳು ಬಸ್ ಚಾರ್ಜ್ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಲಿ, ನಿಲ್ಲಿಸ್ಬಿಟ್ಟು 2,000 ಹಾಕ್ಲಿ, ರೇಷನ್ ದುಡ್ಡು ನೀಟಾಗಿ ಹಾಕ್ಲಿ. ಹಾಕೋಕ್ಕಾಗಲ್ವ ನಮ್ಗಳಿಗೆ? ಈಗ ಗೌರ್ಮೆಂಟ್ ನೌಕರಿಲಿ ಇದ್ದಾರೆ ಅವ್ರಗಳೇ ಟೀಚರ್ಸ್ ಅಂತೆ, ಅವ್ರಿಗೆ ಅವ್ರಿಗೆಲ್ಲ ದುಡ್ಡು ಬರುತ್ತಾ? ಈ ದುಡ್ಡು 2,000 ಬಸ್ ಚಾರ್ಜ್ ತಿರುಗ್ತಾರೆ, ನಾವು ಕೂಲಿ ಮಾಡೋರ್ಗೆ ಏನು ಬರುತ್ತೆ ಹೇಳಿ? ಅದು ಕೇಳಕ್ಕೆ ಹೋದ್ರೆ, ನ್ಯಾಯ ಕೇಳಕ್ಕೆ ಹೋದ್ರೆ ಯಾರು ಕೇಳ್ತಾರೆ? ಕೇಳೋರೇ ಇಲ್ಲ ನಮ್ಮನ್ನು. ಈ ಫುಟ್ಪಾತಲ್ಲಿ ಮಾರ್ತಿರ್ತೀವಿ, ಮಳೆ ಬಂದು ಮಾಲ ಹಾಕತ್ತೀವಿ, 30,000 ಎಲ್ಲ ಕರ್ಗೋಗಿದೆ. ನಮ್ಗೆ ಯಾರು ಸಾಲ ಸೋಲ ಮಾಡಿ ಹಾಕೊಂತೀವಿ, ಸಾಲ ಸೋಲ ಮೇಲೆ ಹಾಕೊಂತೀವಿ ಮತ್ತೆ ಸಾಲ ಕೊಡೋಕ್ಕೆ. ನನ್ನ ಹೆಸರು ಪ್ರೇಮ ಅಂತ. ಹಾಕ್ತೀವಿ ಎಂದು 2-3 ಹಾಕಿಲ್ವಲ್ಲ ಎಂ ಪಿ ಎಲೆಕ್ಷನ್ ಆದಾಗಿನಿಂದ ಫುಟ್ಪಾತಲ್ಲಿ ಜೀವನ ಮಾಡೋರು ಏನು ಮಾಡಬೇಕು? ಅಷ್ಟು ಆಸೆ ಹುಡ್ಸಿ ಗೆದ್ದು ಗೆದ್ದಿಯೋ ತನಕ ಹಾಕ್ತೀವಿ ಹಾಕ್ತೀವಿ ಎಂದು ಎಲ್ಲ ಗೆದ್ದುಬಿಟ್ಟು ಈಗ ನೀವು ಗಂಟು ಮಾಡ್ಕೊಂತೀರ? ನಾವು ನೋಡಿದ್ರೆ ಫುಟ್ಪಾತ್ ಯಾವಾರ ಮಾಡೋರು ಏನು ಮಾಡಬೇಕು? ನೀವು ಹುಟ್ಟಿಸ್ತಾವ ಇದ್ರೆ ನಾವು ಅದ್ರ ಬಗ್ಗೆ ಮಾತೇ ಆಡ್ತಿರ್ಲಿಲ್ಲ, ಅವ್ರು ಹುಟ್ಟಿಸ್ತಾವ ಇದ್ರೆ ನಾವು ಮಾತೇ ಆಡ್ತಿರ್ಲಿಲ್ಲ. ಈಗ ಸಿದ್ದರಾಮಯ್ಯ ನಮ್ಮಂಥ ಬಡವ್ರ ಬದ್ರಿಗೆ ಉದ್ಧಾರ ಮಾಡ್ತಾರೆ, ನಮ್ಮ ಜೀವನ ಆಗುತ್ತೆ ಹಂಗೆ ಹಿಂಗೆ ಅಂತ ನಾವು ಆಸೆ ಪಟ್ಟು ಈಗ 3-4 ಹಾಕಿಲ್ಲ, ಏನು ಮಾಡಿಲ್ಲ. ಆ ದುಡ್ಡು ಏನು ಮಾಡ್ತಾರೆ? ಪಿಂಚನ್ನು ಬಂದಿಲ್ಲ 2-3. ನಾವು ಫುಟ್ಪಾತಾಗ ಯಾವಾರ ಮಾಡೋರು ವಯಸ್ಸಾದವ್ರು ಏನು ಮಾಡಬೇಕು? ಅವ್ರ ಆಸೆ ಹುಟ್ಟಿಸ್ತಾ ಇದ್ರೆ ಸಿದ್ದರಾಮಯ್ಯರನ್ನ ನಾವು ಕೇಳ್ತಿರ್ಲೇ ಇಲ್ಲ. ಹೆಂಗೋ ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದು ಕೂಲು ಮಣ್ಣು ಏನೋ ಒತ್ಕೊಂಡು ನಮ್ಮ ಜೀವನಕ್ಕೋಸ್ಕರ ಆಸೆ ಹುಟ್ಟಿಸಿ ಈ ಥರ ಮಾಡಿದ್ರೆ ನಾವು ಎಲ್ಲಿಗೋಗ್ಬೇಕು? ಯಾವ ಥರ ವ್ಯವಹಾರ ಮಾಡಬೇಕು? ಸಂಘಕ್ಕೆ ಹೆಂಗೆ ಕಟ್ಟೋದು? 2,000 ಬತ್ತೈತೆ ಕಟ್ಟೋಣ ಅಂತ ಆಸೆಯಿಂದ ತಾಂಬಿಟ್ಟು ಈಗ ಅದೂ ಇಲ್ಲ, ನಮ್ಮನ್ನು ಬಾಯಿ ಬಂದಂಗೆ ಮಾತಾಡ್ತಾರೆ. ಇವ್ರು ಈ ಥರ ಮಾಡ್ಬೋದಾ?
ಏನು ಅವರು ಅಂತ ಸಾಹುಕಾರರುಗಳು ಗೆದ್ದಾರೆ ದುಡ್ಡು ಮಾಡ್ಕೊಂತಾರೆ, ನಾವೇನು ಮಾಡಬೇಕು? ಇಲ್ಲ ಆಗ್ತಾ ಇಲ್ಲ ಅಂದಿದ್ರೆ ಹಾಕಕ್ಕೆ ನಾವು ಅವ್ರ ಸುದ್ದಿನೇ ಕೇಳ್ತಿರಲ್ಲ, ಅವ್ರು ಹಾಕ್ತೇವೆ ನಾವತ್ತಿಗೆ ನಾವು ಆಸೆ ಪಟ್ಟು ಅವ್ರ ತಾತಾರೋ ಯಾರು ತಂತಾರೋ ನಮ್ಮಂತ ಪುಟ್ಬಾತಾರನ್ನ ಇನ್ನೂ ಪುಟ್ಬಾತ್ ಮಾಡಬೇಡಿ, ಯಾವ್ದಾರ ಒಳ್ಳೇದು ಮಾಡಿ ನಮ್ಮನ್ನ ನಿನ್ ಪುಟ್ಬಾತ್ ಮಾಡಬೇಡಿ, ವಯಸ್ಸಾದಾರನ್ನ ಜೀವನ ಮಾಡೋಣ, ಮಕ್ಕಳು ಮರಿಲ್ದಾರ ಜೀವನ ಮಾಡ್ತೀವಿ, ಅದನ್ನ ನೀವು ಮಾಡಿ ಗೆದ್ದು ನೀವು ಇಟ್ಕೋಬೇಡಿ, ಅಷ್ಟೇ ನಮಗೂ ಒಂದು ದಾರಿ ಮಾರ್ಗ ಮಾಡಿ ಬಡವ್ರಿಗೆ ಏನು ಹೆಂಗಸರಿಗೆ ಮುತ್ತಿಗೆರಿಗೆ ಮೋಟರ್ಗೆಲ್ಲ ಉಪಕಾರ ಮಾಡ್ತೀವಿ, ಅವ್ರಿಗೆ ಸೌಲಭ್ಯ ನೋಡ್ತೀವಿ ಅಂತ ಓಟ್ ಹಾಕಿಸ್ಕೊಂಡ್ರು. ಈಗ ಓಟ್ ಹಾಕಿಸ್ಕೊಂಡು 3 ದಿವಸದ ಮೇಲೆ ಎಲ್ಲ 3-4 ತಿಂಗಳು ಆಯ್ತು, ಬತ್ತಾ ಇಲ್ಲ ಅಕ್ಕಿ ದುಡ್ಡು, ಬತ್ತಾ ಇಲ್ಲ 2,000 ದುಡ್ಡು ಕೊಡ್ತೀವಿ ಅಂದ್ರು ಅದು ಬತ್ತಾ ಇಲ್ಲ. ಗೆದ್ದೆವರೆಗೂ ನಾನು ಅಂತ ಗೆದ್ದ್ಮೇಲೆ ಯಾರು ನಮ್ಮ ಕಡೆಗೆ ನೋಡೋರು ಯಾರು ಇಲ್ಲ. ಈಗ ಎಂಥದ್ದು ಇಲ್ಲ, ಸುಮ್ಮನೆ ಹಿಂಗೆ ಕುತ್ಕೊಂಡು ಈಗ ಕೂಲಿ ಮಾಡ್ತಾ ಕೂತಿದ್ದೀವಿ. ಓಟ್ ಹಾಕೋರಿ ಮಾತ್ರವ ಅದು ಮಾಡ್ತೀವಿ ಇದು ಮಾಡ್ತೀವಿ ಇದು ಮಾಡ್ತೀವಿ ಎಂಥದ್ದು ಮಾಡ್ತಾ ಇಲ್ಲ. ಈಗ ನಮ್ಮ ಕಡೆಗೆ ದಿಕ್ಕೇ ಇಲ್ಲ, ಓಟ್ ಹಾಕೋರಿಗೆ ಮಾತ್ರ. ಈಗ ಯಾರು ಮಾತಕ್ ಬರೋಲ್ಲ, ನಾವೇ ಅವ್ರು ಮಾತಾಕೋರಿವೆ, ನಮ್ದು ಯಾವ್ರು ದಿಕ್ಕು ಅಂತ ನೋಡೋರು ಇಲ್ಲ ಕೇಳೋರು ಇಲ್ಲ. ಹಂಗಾಯ್ತೆ ನಮ್ಮ ಪರಿಸ್ಥಿತಿ ರೈತರು. ಹಾಂ, ಎಲ್ಲ ಅನುಕೂಲ ಐತೆ ಈಗ ಎಲ್ಲದಕ್ಕೂ ರೇಟ್ ಜಾಸ್ತಿ, ಒಂದು ಪೆಟ್ರೋಲು ರೇಟ್ ಜಾಸ್ತಿ, ಒಂದು ಗೊಬ್ಬರ ತಳಕೋರೆ ಅಲ್ಲೂ ರೇಟ್ ಜಾಸ್ತಿ, ನಾವು ಮರುವಾಗೆಲ್ಲ ಕಮ್ಮಿ. ನಾವು ರೈತರು ಏನು ತಳಕ್ ಹೋಗಲಿ, ಎಲ್ಲದಕ್ಕೂ ಒಂದು ಡಬಲ್ ದುಡ್ಡು ಕೊಡಬೇಕು. ಅದೇ ನಾವು ಮರೋದಕ್ಕೆ 4 ಅಣಿ ಬೆಲೆ ಇಲ್ಲ, ಇದೇ ಮೈ ಮೇಲೆ ಮೈದಾನ ಹಾಕ್ಬಿಟ್ಟು ಒಡವೆ ಇದು ಮಾಡಿದೆ, ಜೋಳ ಆಗ್ತದೆ. ಈಗ ಜೋಳ ಎಲ್ಲ ಕೊಚ್ಚೋಯ್ತು, ಮೈ ಮೇಲೆ ಒಂದು ಒಡವಿಲ್ಲ, ಆ ಬಿಡಿಸ್ಕೊಳಕ್ಕೆ ಬಡ್ಡಿ ಕಟ್ಟೋಕ್ಕೂ ಸಹ ದುಡ್ಡಿಲ್ಲ. ನಮ್ಗೆ ಏನು ಮಾಡ್ತಾರೆ ರೈತರು, ರೈತರಿಗೆ ಉಪಕಾರ ಮಾಡ್ತೀವಿ ಅಂತ ಏನು ಉಪಕಾರ ಮಾಡ್ತಾರೆ? ಅವ್ರು ಗೆದ್ದೆವರಿಗೆ ರೈತರು, ರೈತರು ಹತ್ರ ಗೆದ್ದ್ಮೇಲೆ ಯಾರು ನೋಡೋಕ್ಕಲ್ಲ. ಆದ್ರೆ ನಾವಿಂಗೆ ಗೆದ್ದು ಎಲ್ಲ ಕಳ್ಕೊಂಡು ಬರಿಕಾಗಿ ಬೀಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ, ಅಷ್ಟೇ ಅವ್ರು ನಮಗೆ ಮಾಡೋದು ಉಪಕಾರ ರೈತರಿಗೆ. ಎಲ್ಲ ಹಾಕಿದವ್ರೆ ಯಾ 2,000 ರೂಪಾಯಿ ಬತ್ತಾ ಇಲ್ಲ, ಅಕ್ಕಿ ದುಡ್ಡು 500 ರೂಪಾಯಿ ಹಾಕಿದ್ರು ಅದು ಬತ್ತಾ ಇಲ್ಲ, ಅಕ್ಕಿ ದುಡ್ಡು ಇಲ್ಲ ಅದು 2,000 ರೂಪಾಯಿ ಇಲ್ಲ. ನಮಗೆ ಎಲ್ಲ 3-4 ತಿಂಗಳಾಯ್ತು ಅಕ್ಕಿ ದುಡ್ಡು ಇಲ್ಲ, ಅದು 2,000 ರೂಪಾಯಿ ದುಡ್ಡು ಬತ್ತಾ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ನಮ್ಮಂತರಿಗೆಲ್ಲ ಆಸೆ ಮಾಡ್ತಾರೆ ಏನೋ ದೇಶ ಉದ್ಧಾರ ಮಾಡ್ತೀವಿ ಅನ್ನೋ, ಉದ್ಧಾರ ಮಾಡ್ತಾವ್ರು ನಮ್ಮಂತರಿಗೆ. ನಮ್ಮಂತ್ರ ಮಾಡೋದಕ್ಕೆ ಅಲ್ಲಿ ಪಕ್ಕದಿದ್ದಾರೆ ಬಡ ಬಡವರು, ನಮ್ಮ ಬಡ ಪಕ್ಕಕ್ಕೆ ಯಾರು ಬರೋಲ್ಲ, ಪಕ್ಕದಿರ್ತಲ್ಲ ಅವರೇ ಬಡವರು, ಅವರೇ ಬಂದಿಲ್ಲ ಅವರೇ ಬಚ್ಕೋತಾರೆ, ನಮ್ಮವ್ರಿಗೆ ಎಂಥದ್ದು ಬರೋಕ್ಲ. ನಾವು ಹಿಂಗೆ ಗೆದ್ದು ಗೆದ್ದು ಜೀವನ ಮಾಡ್ಸಾಯಿದೆ ನಾವು, ನಮ್ಗೆ ಯಾರು ಅನುಕೂಲ ಮಾಡಿಕೊಡ್ತಾರೆ? ನಮ್ಗೆ ಯಾರು ಅನುಕೂಲ ಮಾಡೋರು ಯಾರು ಇಲ್ಲ, ಎಲ್ಲ ಅವ್ರ ಬದುಕೋ ಪೂರ್ತಿ ಅವ್ರದ್ದು ಗೆದೆ ಪೂರ್ತಿಲೆ. ಆಮೇಲೆ ಈ ಮಾತೇ ಇಲ್ಲ, ಹಂಗಾಯ್ತೆ ರೈತ್ರ ಜೀವನ. ನನ್ನ ಹೆಸರು ಕುಮಾರಿ. ಯಾಕೆ 2,000 ನಿಲ್ಸಿದ್ದೀರಿ? ನಮ್ಗೆ 2,000 ಹಾಕ್ತಿದ್ರಲ್ಲ, ಇವತ್ತು ನಮ್ಗೆ 1,000 ರೂಪಾಯಿ ಮಾತ್ರ ಆದ್ರೂ ಸಾಲೋದಿಲ್ಲ. ಬಡವ್ರಿಗೆ ಬಗ್ರಿಗೆ ಮೋಸ ಮಾಡಬೇಡಿ, ಹಾಕಿ. ಅನುಕೂಲ ಆಗಿತ್ತು ನಮ್ಗೆ, ಈಗ ಅನುಕೂಲ ನಿಲ್ಸಿದ್ದೀರಲ್ಲ, ಎಲ್ಲ 2-3 ತಿಂಗಳು ಆಯ್ತು. ಹ್ಮ್ ಯಾಕೆ ಹಾಕಲ್ವಾ? ನಮ್ಗೆ ಅನುಕೂಲ ಆಗ್ತಿತ್ತು, ಆದ್ರೆ ಇವಾಗ ಬಂದು ಕೊಡ್ತಾ ಇಲ್ಲ. ಅಲ್ಲ 9 ತಿಂಗಳೇನ ಕೊಟ್ಟಿದ್ದಾರೆ, ಅದರಿಂದ ಇತ್ತೀಚೆಗೆ ಕೊಟ್ಟಿಲ್ಲ. ಆಗುತ್ತೆ, ಹಾಕಿದ್ರೆ ಅನುಕೂಲ ಆಗುತ್ತೆ, ಈಗ ಹಾಕಿಲ್ವಲ್ಲ, ಇನ್ನೇನು ಮಾಡೋದು? ಇಲ್ಲ ಹಾಕಂಗಿದ್ರೆ ಕಂಟಿನ್ಯೂಸ್ ಆಗಿ ಹಾಕ್ಬೇಕು, ಇಲ್ವಾ ಸುಮ್ಮನಿರ್ಬೇಕು ಅಷ್ಟೇ. ಬರ್ದಾಗಿತ್ತು, ಯಾಕೆ ಕೊಟ್ಟರು? ಕೊಡ್ ನಾವೇನು ಕೇಳಕ್ಕೆ ಹೋಗಿದ್ವ ಮನೇಲಿ ಮಕ್ಳಿಗೆ ಜಗಳ, ಈ ದುಡ್ಡು ಬರಲಾಗಿ ನನಗೆ ಕೊಡಲಿಲ್ಲ ನನಗೆ ಕೊಡಲಿಲ್ಲ ಅಂತೇಳಿ ಇವ್ರನ್ನೇನ ನಾವು ಕೇಳಕ್ಕೆ ಹೋಗಿದ್ವ. ಹಾಕಿದ್ಮೇಲೆ ಅದೇ ಅವನು 5 ವರ್ಷ ಎಷ್ಟು ಸಹ ಆಳ್ಬೇಕು ಅಷ್ಟು ಹಾಕಲೇ ಇಲ್ರಿ. ಹಾಂ, ಇವನೇನು ನಾವೇನು ಕೇಳಕ್ಕೆ ಹೋಗಿರಲಿಲ್ಲ, ಅದೇ ಮನೇಲಿ ಜಗಳಕ್ಕೋಸ್ಕರ ಕಾರಣಕ್ಕೋಸ್ಕರ ಇವನು ದುಡ್ಡು ಹಾಕ್ತಾ ಅಷ್ಟೇ, ಇನ್ನೇನು ಅಲ್ಲ ಒಳ್ಳೇದು ಕಾಲು ಹಾಕಿರೋದು. ಈಗ ಎಷ್ಟು ಜನ ಇಟ್ಟಾಗ್ತಲ್ಲ ಹೋಗ್ರಿ ಆಚೆ ಕಡಿಕೆ ಅಂತಾರೆ ನಮ್ಮನ್ನು, ಅವ್ನು ದುಡ್ಡು ತಿಂತಾರೆ, ಅವ್ನು ಹಾಕ್ಯವನ್ನೆಲ್ಲ ದುಡ್ಡು ಕೊಡು ಅಂತಾರೆ. ನಮಗೆ ಖರ್ಚಿಗಿಲ್ಲ ಅಂದರೆ ಇಲ್ಲ ಹೋಗು ಅವ್ರು ದುಡ್ಡು ಹಾಕಿದ್ವಲ್ಲ ಅಂತಾರೆ ಅಷ್ಟೇ. ಕೊಡೋದಿದ್ರು ಯಾವಾಗಲೂ ಸಹ ನಮ್ಗೆ ಇದಾಗ ರಾಜಕೀಯ ತಕ್ಕ ಕೊಡಲಿ, ಅದು ಕೊಡಲೇಬೇಡ. ಅರ್ಧಂಬರ್ಧ ಯಾಕೆ ಮಾಡಿದೆ ಇವನು ಯಾಕ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.